Salido. ಏನು ಇದು? ನೃಸಿಂಹ ಸಾಲಿಗ್ರಾಮ, ಕೃಷ್ಣಶಿಲ ಸಾಲಿಗ್ರಾಮ, ಗಂಡಕಿ ನದಿಯಲ್ಲಿ ಸಿಗುವಂತಹ ನೃಸಿಂಹ ಸಾಲಿಗ್ರಾಮ. ಅಲ್ಲಿ ಹಲ್ಲು ಇದೆ ನೋಡಿ, ಒಳಗಡೆ ನರಸಿಂಹನ ಹಲ್ಲು ಅಂತಾರದನ್ನ. ತುಂಬಾ ಶ್ರೇಷ್ಠವಾದ ಸಾಲಿಗ್ರಾಮ ಇದು ನೋಡಿ. ಸಾಲಿಗ್ರಾಮದ ಹುಳ ಹಿಂದ್ಗಡೆಯಿಂದ ಹೋಗಿ ಸೇರ್ಕೊಳ್ಳುತ್ತೆ ನೋಡಿ. ಸಾಲಿಗ್ರಾಮದ ಸುದರ್ಶನ ಲಕ್ಷಣ ಇದು. ಇದು ಸಾಲಿಗ್ರಾಮದ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ನರಸಿಂಹನ ಸಿಂಹ ಲಕ್ಷಣಗಳು, ಸಿಂಹದ ಧವಳಿ ಲಕ್ಷಣಗಳು ನೋಡಿ, ಅತಿ ಸುಂದರ. ಹೇಗ್ ಸಿಕ್ತಮ್ಮ ಇಷ್ಟು ಒಳ್ಳೆಯ ಸಾಲಿಗ್ರಾಮ? ಗಂಡಕಿ ನದಿಯಲ್ಲಿ ಸಿಕ್ಕಿದೆ ನಿಮಗೆ ಈ ಸಾಲಿಗ್ರಾಮನ. ಮನೆಗೆ ಇಟ್ಕೊಳ್ಳೋದೇ ಒಂದು ಅದೃಷ್ಟ. ಸಾಲಿಗ್ರಾಮವನ್ನು ಎಲ್ಲರೂ ಮುಟ್ಟಬಹುದು. ಸಾಲಿಗ್ರಾಮ ಶಿಲೆ ಮಂದಾರ ಪರ್ವತದಲ್ಲಿ ದೇವತೆಗಳು ರಾಕ್ಷಸರು ಅಮೃತ ಮಂಥನ ಮಾಡುವಾಗ ಆಮೆಯ ಅವತಾರದ ಮೇಲೆ ಆ ದೃಶ್ಯವನ್ನು ಕಂಡ ಸಾಕ್ಷಿ ರೂಪಗಳಿವೆಲ್ಲ. ಸಾಲಿಗ್ರಾಮಗಳು ಉತ್ತರ ಭಾರತದಲ್ಲಿ ನೇಪಾಳದ ಗಂಡಕಿ ನದಿಯಲ್ಲಿ ಸಿಗುತ್ತೆ. ನಮ್ಮ ದೇಶದ ಪ್ರತಿಯೊಂದು ದೈವಸ್ಥಾನಗಳಲ್ಲೂ ಸಾಲಿಗ್ರಾಮಗಳಿಗೆ ಮುಖ್ಯ ಪೂಜೆ ನಡೆಯುತ್ತೆ. ಇಂಥ ಸಾಲಿಗ್ರಾಮ ಸಿಗೋದು ಕಷ್ಟ. ಯಾವ್ಯಾವುದೋ ತೋರಿಸ್ಬಿಟ್ಟು ಇದು ಸಾಲಿಗ್ರಾಮ ಅಂತ ಮೋಸ ಹೋಗ್ತಾರೆ ಜನ. ಅದರಲ್ಲೂ ಈ ನರಸಿಂಹ ಸಾಲಿಗ್ರಾಮ ಸಿಗೋದು ತುಂಬಾ ಕಷ್ಟ. ತುಂಬಾ ಚೆನ್ನಾಗಿದೆ ನೋಡಿ ನೋಡಿ, ಆ ಕನೆಕ್ಟಿವಿಟಿ ಇದೆಯಲ್ಲ, ಇದನ್ನು ಕಾಪಾಡಿಕೊಳ್ಳೋದೇ ಕಷ್ಟ. ನೀವೇನಾದ್ರೂ ಇದನ್ನ ತೊಳಿಬೇಕಾದ್ರೆ, ರಫ್ ಆಗಿ ಹ್ಯಾಂಡಲ್ ಮಾಡಬೇಕಾದ್ರೆ, ಇದು ತುಂಡಾದ್ರೆ ಈ ಸಾಲಿಗ್ರಾಮ ಡ್ಯಾಮೇಜ್ ಆದಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ಆ ಚಿಕ್ಕ ಮೈಕ್ರೋ ಥಿಕ್ನೆಸ್ ಅಲ್ಲಿ ಕನೆಕ್ಟ್ ಆಗಿದೆ ನೋಡಿ, ಅದೇ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮದ ಲಕ್ಷಣ. ಆ ಕನೆಕ್ಟ್ ಡಿಸ್ಕನೆಕ್ಟ್ ಆಗಬಾರದು ಯಾವಾಗಲೂ. ಅದಕ್ಕೆ ಇದನ್ನ ತುಂಬಾ ಸಾತ್ವಿಕವಾಗಿ ಮಧುರವಾಗಿ ನೋಡ್ಕೋಬೇಕು. ಇದು ಆಕ್ಚುಲಿ ಮಧುರ ಶಿಲೆ ಇದು. ಇದನ್ನೇ ಚಂದ್ರಹಾಸ ಯಾವಾಗ್ಲೂ ದವಡೆಯಲ್ಲಿ ಇಟ್ಕೋತಿದ್ದ. ಇದರ ಸ್ಪರ್ಶನೇ ನಮ್ಗೆ ಒಳ್ಳೇದು ಮಾಡುತ್ತೆ. ಇದು ಯಾವ ನೀರಿನಲ್ಲಿ ನಿಂತಿರುತ್ತೋ ಆ ನೀರು ಕುಡಿದ್ರೆ ತೀರ್ಥ ಆಗಿರುತ್ತೆ. ಇದರಲ್ಲಿ ನಮ್ಮ ದೇಹದಲ್ಲಿರುವ ಎಲ್ಲ ಲೋಹಗಳು ಇರುತ್ತೆ ಅಂತ ಹೇಳ್ತಾರೆ. ಅನೇಕ ಸಾಲಿಗ್ರಾಮದ ಒಳಗಡೆ ಬಂಗಾರವೂ ಇರುತ್ತೆ. ಅಮ್ಮಿ ಮುಕ್ತಾನಿ ಮಾಡಿರೋ ಪುಣ್ಯ ಈ ಸಾಲಿಗ್ರಾಮ ನಿಮ್ಮ ಮನೆಗೆ ಸೇರಿದೆ, ಒಳ್ಳೇದಾಗಲಿ. ಇದು ಅದಷ್ಟಕ್ಕೆ ಬರುತ್ತೆ, ಹಾಗೆ ಸಿಕ್ಕಿದೆ ಆಕೆಗೆ. ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ. ಧನ್ಯವಾದ. ಅಹೋರಾತ್ರ.